ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಯನ್ ಟಿವಿ. ನಮ್ಮ ದೇಶದ ಪ್ರಧಾನಿ ಮಂತ್ರಿ ಆದಂತಹ ಮಾನ್ಯ ನರೇಂದ್ರ ಮೋದಿ ಅವರು ಇಂದು ತಮ್ಮ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರೈತರಿಗೆ ಈ ಹಿಂದೆ ಯಾರು ಮಾಡಿರದಂತಹ ಕೊಡುಗೆಯನ್ನೇ ಕೊಟ್ಟಿದ್ದಾರೆ ಎಂದು ಹೇಳಬಹುದು. ಹೌದು, ನಮ್ಮ ದೇಶದಲ್ಲಿರುವ ಪ್ರತಿ ರೈತನಿಗೂ ತಿಂಗಳಿಗೆ 500 ರೂಪಾಯಿದಂತೆ ವರ್ಷಕ್ಕೆ 6,000 ರೂಪಾಯಿಗಳು ಬರುತ್ತೆ. ಇನ್ನು ಆ ಹಣವನ್ನ ಯಾವುದೋ ಕಚೇರಿಯಲ್ಲೋ ಅಥವಾ ಪೋಸ್ಟ್ ಆಫೀಸಲ್ಲೋ ಹೋಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಅದು ನೇರವಾಗಿ ರೈತರ ಖಾತೆಗೆ ಬಂದು ಬೀಳುತ್ತೆ. ಯಾವ ರೈತ 5 ಎಕರೆಗಿಂತ ಕಡಿಮೆ ಭೂಮಿನ ಹೊಂದಿರ್ತಾನೋ ಅವನ ಅಕೌಂಟಿಗೆ ನೇರವಾಗಿ ಪ್ರತಿ ತಿಂಗಳು 500ರಂತೆ ವರ್ಷಕ್ಕೆ 6,000 ರೂಪಾಯಿಗಳು ಬರುತ್ತೆ. ಈ ಹಿಂದೆ ಯಾರು ಸಹ ಈ ರೀತಿಯ ಒಂದು ಯೋಜನೆನ ಜಾರಿಗೆಗೊಳಿಸಿರಲಿಲ್ಲ. ಆದ್ರೆ ಈ ಬಾರಿ ನಮ್ಮ ನರೇಂದ್ರ ಮೋದಿ ಅವರು ರೈತರಿಗೆ ಸಹಾಯ ಆಗಬೇಕೆಂದು, ರೈತನ ಆತ್ಮಹತ್ಯೆಗಳು ನಿಲ್ಲಬೇಕೆಂದು ಈ ರೀತಿಯ ಒಂದು ಯೋಜನೆಯನ್ನ ಜಾರಿಗೆಗೊಳಿಸಿದ್ದಾರೆ. ಈ ಹಿಂದೆ ಅಂಗವಿಕಲರಿಗೆ ಹಾಗೂ ವೃದ್ಧರಿಗೆ ಮಾತ್ರ ಈ ರೀತಿಯ ಹಣ ಬಂದು ಸೇರುತ್ತಿತ್ತು. ಆದ್ರೆ ಈಗ ನಮ್ಮ ದೇಶದ ಪ್ರತಿ ರೈತನಿಗೂ ಕೂಡ ಈ ರೀತಿಯ ಹಣ ಬಂದು ಸೇರುವುದು ಒಂದು ಸಂತೋಷದ ವಿಷಯ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರತಿ ರೈತನಿಗೂ ಈ ರೀತಿ ವರ್ಷಕ್ಕೆ 6,000 ಹಣ ಕೊಡುವುದು ನಿಮಗೂ ಸಹ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ, ಹಾಗೆ ಸೂಪರ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.